ಅಕ್ಕಿ ನೋಡಪ್ಪ, ನಿಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರದವರು ರಾಜಕೀಯ ಮಾಡಿದ್ದರು. ನಾವು 9ನೇ ತಾರೀಕಿಗೆ ಅವರಿಗೆ ಪತ್ರ ಬರೆದಿದ್ದೋ, ನೀವು ಅಕ್ಕಿ ಕೊಡಬೇಕು, 2,28,000 ಮೆಟ್ರಿಕ್ ಟನ್ ಅಕ್ಕಿ ಕೊಡಬೇಕು. ಅವರು ಒಪ್ಕೊಂಡು 12ನೇ ತಾರೀಕು ನಾವು ಸಪ್ಲೈ ಮಾಡ್ತೀವಿ ಅಂತ ಪತ್ರ ಬರೆದಿದ್ದಾರೆ. 12ನೇ ತಾರೀಕು ಈ ಕನ್ಸ್ಯೂಮರ್ಸ್ ಇಲಾಖೆ ಇದೆಯಲ್ಲ ಕೇಂದ್ರದಲ್ಲಿ, ಕೇಂದ್ರ ಸರ್ಕಾರದ್ದು, ಅವರು MDA ಆ್ಯಂಡ್ ಚೇರ್ಮನ್ ಆಫ್ ದಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದು, ಅವ್ರಿಗೆ ಪತ್ರ ಬರೆದಿದ್ದಾರೆ ಕೊಡೋಕ್ಕಾಗಲ್ಲ. ನಮಗೆ 14ನೇ ತಾರೀಕು ಪತ್ರ ಬರೆದಿದ್ದಾರೆ ಕೊಡೋಕ್ಕಾಗಲ್ಲ. 12ನೇ ತಾರೀಕು ಒಪ್ಕೊಂಡು ಕೊಡ್ತೀವಿ ಅಂತ, ನಮ್ಮ ಹತ್ರ 7,00,000 ಟನ್ ಇದೆ ಅಕ್ಕಿ ಅಂತ ಹೇಳಿ ಒಪ್ಕೊಂಡು ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಏನಂತ ತಿಳ್ಕೋಬೇಕು? ನಿನಗೆ ಗೊತ್ತಾ? ಹಾಗಾದ್ರೆ 12ನೇ ತಾರೀಕು ಯಾಕೆ ಬರಲಿ? ಆಯ್ತಪ್ಪ, ನೀನು ಅವ್ರ ಮಾತು ಕೇಳ್ಕೊಂಡು ಈಗ ಪ್ರಶ್ನೆ ಕೇಳ್ತಾ ಇದೀಯಾ? ಅವ್ರು ಹೇಳ್ದದ್ ಹೇಳಲಿರಿ, 12ನೇ ತಾರೀಕು ಯಾಕೆ ಒಯ್ಯೋರ್ ಇಟ್ಟದೆ ಲೆಟರ್, ನಾವು ಸಪ್ಲೈ ಮಾಡ್ತೀವಿ ಅಂತ ಯಾಕೆ ಬರೆದ್ರಿ? ನೀವು ಒಂದು ವಾರ ಅಂತ ಮುಂಚಿತವಾಗಿ ತೀರ್ಮಾನ ಆಗಿದ್ರೆ ಕೊಡೋಕ್ಕಾಗಲ್ಲ ಅಂತ ಬರೀಬೇಕಾಗಿತ್ತಲ್ಲ. ಇಲ್ಲಪ್ಪ, ತೀರ್ಮಾನ ಆಗ್ಬಿಟ್ಟದೆ ಕೊಡೋಕ್ಕಾಗಲ್ಲ ಅಂತ ಬರೀಬೋದಾಗಿತ್ತಲ್ವಾ? ಕೊಡ್ತೀವಿ ಅಂತ ಯಾಕೆ ಒಪ್ಕೊಂಡ್ರಿ? ಇದು ಒಂದು ಲಿಖಿತವಾದ ಮೂಲಕ ಕೊಟ್ಟಿರೋದು. ನಾನೇ ಕರೆದು ಮಾತಾಡಿದ್ದೀನಿ ಹರೀಶ್ ಅನ್ನೋರ ಜೊತೆ, ಡೆಪ್ಟಿ ಜನರಲ್ ಮ್ಯಾನೇಜರ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರ ಜೊತೆ ಕರೆದು ಮಾತಾಡಿದ್ದೀನಿ. ನಮ್ಮ ಹತ್ರ 7,00,000 ಟನ್ ಅಕ್ಕಿ ಇದೆ, ನಿಮಗೆ ಕೊಡೋಕ್ಕೇನು ತೊಂದರೆ ಇಲ್ಲ, ಕೊಡ್ತೀವಿ, ಪ್ರತಿ ತಿಂಗಳು ಕೊಡ್ತೀವಿ ಅಂತ ಯಾಕೆ ಹೇಳಿದ್ದೀನಿ?